ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಗರಸಭೆ ಅಧಿಕಾರಿಗಳಿಂದ ದಿಢೀರ್ ದಾಳಿ ಪ್ಲಾಸ್ಟಿಕ್ ಕೈಚೀಲಗಳ ವಶ ದಂಡ ವಿಧಿಸುವ ಎಚ್ಚರಿಕೆ ಡೆಂಗ್ಯೂ ಜ್ವರಕ್ಕೆ ಬಲಿಯಾದ ವಿದ್ಯಾರ್ಥಿನಿ ಕೆಆರ್ ಪೇಟೆ ತಾಲೂಕಿನ ಅಗಸರಹಳ್ಳಿಯಲ್ಲಿ ಘಟನೆ ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ಮಂಡ್ಯ ಪೊಲೀಸರ ಕಾರ್ಯಾಚರಣೆ ನಾಗಮಂಗಲದಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದ ಕದೀಮರ ಬಂಧನ ಮಾರು ಸಮೇತ ಆರೋಪಿಗಳು ವಶಕ್ಕೆ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಂನಲ್ಲಿ ವಿದ್ಯುತ್ ಅವಘಡ ಕಂಪ್ಯೂಟರ್ ಸೇರಿದಂತೆ ಹಲವು ವಸ್ತುಗಳು ಭಸ್ಮ ಬೆಂಕಿಗೆ ಆಹುತಿಯಾದ ದಾಖಲೆಗಳು ಸಂವಿಧಾನದ 370ನೇ ವಿಧಿ ಅಸಿಂಧು ಶ್ರೀರಂಗಪಟ್ಟಣದಲ್ಲಿ ಸ್ವಾಗತ ಮಳವಳ್ಳಿಯಲ್ಲಿ ಪ್ರತಿಭಟನೆ ಮಂಡ್ಯದಲ್ಲಿ ಪ್ಯಾನಲ್ ವಕೀಲರಿಗೆ ತರಬೇತಿ ಕಾರ್ಯಾಗಾರ ಕಾನೂನು ವ್ಯಾಪ್ತಿಯಲ್ಲಿ ವಿಚಾರಣೆ ನಡೆಸಿ ವಕೀಲರಿಗೆ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಸಲಹೆ ಪ್ಲಾಸ್ಟಿಕ್ ನಿಷೇಧ ಅನ್ನುವಂತದ್ದು ಕೇವಲ ಸರ್ಕಾರದ ಘೋಷಣೆಯಾಗಿ ಖಾಲಿ ಪೇಪರ್ನಲ್ಲಿ ಉಳ್ಕೊಂಡಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೀಡಬಹುದು. ಸರ್ಕಾರ ಎಷ್ಟೇ ಗಂಟಗೋಸ್ವ ಬಡಕೊಂಡ್ರು ಅದರ ಬಗ್ಗೆ ಸಂಪೂರ್ಣವಾದಂತ ವಿವರಣೆಗಳನ್ನು ನೀಡಿದ್ರು, ಎಚ್ಚರಿಕೆ ನೀಡಿದ್ರು ಕೂಡ ವರ್ತಕರು ಬದಲಾಗುವ ಸಾಧ್ಯತೆಗಳು ಕಡಿಮೆನೇ. ಯಾಕಂತಂದ್ರೆ ನಗರಸಭಾ ಅಧಿಕಾರಿಗಳು ಕೂಡ ಪಾಪ ಒಂದೊಂದ್ಸರಿ ಬೇಜಾರಾದಾಗ ಅಟ್ಯಾಕ್ ಮಾಡ್ತಾರೆ, ಒಂದಷ್ಟು ವಶಪಡಿಸ್ಕೋತಾರೆ, ಎಚ್ಚರಿಕೆ ನೀಡ್ತಾರೆ, ಮತ್ತೆ ಅದೇ ಕಾಯಿಲೆ ಶುರುವಾಗುತ್ತೆ. ಮಂಡ್ಯದ ಪೇಟೆ ಬೀದಿಗೆ ನೀವು ಭೇಟಿ ಕೊಟ್ಟರೆ ಬಹುತೇಕ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲ ಕೈ ಚೀಲವನ್ನು ಮಾರಾಟ ಮಾಡ್ತಿರ್ತಾರೆ. ಇನ್ನು ಕೆಲವರು ತೆರೆಯ ಮರಿಯಲ್ಲಿ ಮಾರಾಟ ಮಾಡ್ತಿರ್ತಾರೆ. ಇವತ್ತು ನಮ್ಮ ಮಂಡ್ಯ ನಗರಸಭೆಯ ಆಯುಕ್ತರಾದಂಥ ಲೋಕೇಶ್ ಅವರ ನೇತೃತ್ವದಲ್ಲಿ ಪೇಟೆ ಬೀದಿಗೆ ದಿಢೀರ್ ಭೇಟಿ ನೀಡಿದಾಗ ಸಾಕಷ್ಟು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಿದ್ದಂಥದ್ದು ಕಂಡುಬಂದಿದೆ. ಎಚ್ಚರಿಕೆ ನೀಡಿದ್ದಾರೆ, ಒಂದು ರೀತಿ ವಾರೆಂಟ್ ಕೊಟ್ಟಿದ್ದಾರೆ ಗಂಭೀರವಾಗಿ. ಮುಂದೆ ಈ ರೀತಿ ಮಾಡಿದ್ರೆ ದಂಡ ವಿಧಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆ ಘಟನೆ ಹೇಗಿತ್ತು, ಆ ಅಟ್ಯಾಕ್ ಹೇಗಿತ್ತು ನೋಡ್ಕೊಂಡು ಬನ್ನಿ. ಮಂಡ್ಯ ನಗರದ ಪೇಟೆ ಬೀದಿಯ ವಿವಿಧ ಅಂಗಡಿಗಳ ಮೇಲೆ ನಗರಸಭೆ ಆಯುಕ್ತರಾದ ಲೋಕೇಶ್ ಅವರ ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಿದಾಗ ಬಹುತೇಕ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಕೈಚೀಲ ಮಾರಾಟ ಮಾಡುತ್ತಿರುವುದು ಕಂಡುಬಂತು. ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಯಿತು. ನೋಡ್ಕೊಂಡು ಮಾಡ್ತಾ ಇರೋದು, ಬಟ್ ನಾವು ಎಷ್ಟೇ ಅವೇರ್ನೆಸ್ ಕೊಡ್ತಾ ಇದ್ವಿ ಪೇಪರ್ ಅಲ್ಲೆಲ್ಲ, ಈಗಾಗಲೇ 15 ದಿನದಿಂದ ಪ್ರತಿ ದಿನನೂ ಕೂಡ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಬಾರ್ ಮಾಟ ಮಾಡಬೇಡಿ ಅಂತ ಪ್ರತಿಯೊಂದು ಕೂಡ ಹೇಳ್ತಾ ಇದೀವಿ. ಆದ್ರೂ ಕೂಡ ಅದು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅಲ್ಲಲ್ಲ, ಇವಾಗ ಅಲ್ಲಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ ಹೇಳಿ, ಒಪ್ಕೊಳ್ತೀವಿ ಸರ್, ನೀವು ಬಂದಿದ್ರಲ್ಲಿ ನೀವು ಹೇಳಿದಿರಾ, ಅದಕ್ಕೇನೆ ನಾವು ಕೂಡ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕಾಗುತ್ತೆ. ನಿಮ್ಗೆ ನಾವು ಏನ್ ಹೇಳಿದೀವಿ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಿ. ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರೆ ನಾನು ಏನ್ ಗೊತ್ತಾ, ಇವತ್ತು ಸಾಂಖ್ಯಿಕವಾಗಿ ದಾಳಿ ಗೊತ್ತಾಯ್ತು, ತಿನ್ಲೇ ಇರಲ್ಲ ಅದು, ಇಲ್ಲೇ ನೋಡಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದು ಫುಲ್ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಕೋಟೆ. ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಲೋಕೇಶ್ ಅವರು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ಪ್ರಕ್ರಿಯೆ ಮುಂದುವರೆದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಮಂಡ್ಯ ನಗರದಲ್ಲಿ ಏನು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಆ ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರೂ ಕೂಡ ನಮ್ಮ ವ್ಯಾಪಾರಸ್ಥರು ಮತ್ತು ನಾಗರಿಕರು ಆ ಪ್ಲಾಸ್ಟಿಕ್ ವಸ್ತುಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಂಡ್ಯ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗಗಳ ಜೊತೆಯಲ್ಲಿ ನಾನು ಇವತ್ತು ಪೇಟೆ ಬೀದಿನಲ್ಲಿ ರೈಡ್ ಮಾಡಿ ಅಂಗಡಿಗಳಲ್ಲಿ ಏನು ಪ್ಲಾಸ್ಟಿಕ್ ಕೈಚೀಲಗಳು ಮತ್ತು ಇತರೆ ವಸ್ತುಗಳನ್ನೇನು ಮಾರಾಟ ಮಾಡ್ತಿದ್ದ ಅದನ್ನು ನಾವು ಸೀಜ್ ಮಾಡಿದ್ದೀವಿ. ಇವತ್ತು 1 ಟನ್ಗಿಂತ ಹೆಚ್ಚಿನ ಪ್ಲಾಸ್ಟಿಕ್ ವಸ್ತುಗಳನ್ನು ಸೀಜ್ ಮಾಡಿದ್ದೀವಿ. ಇನ್ನು ಮುಂದೆ ಈ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡಬೇಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ನಮ್ಮ ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಮತ್ತು ಕ್ಯಾರಿ ಬ್ಯಾಗ್ಗಳನ್ನು. ಇದೇ ಸಂದರ್ಭದಲ್ಲಿ ಮೀನಾಕ್ಷಿ, ಹರಿಪ್ರಸಾದ್, ಚಲುವರಾಜು, ಗೋವಿಂದರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಡೆಂಗ್ಯೂ ಜ್ವರ ಮಾರಣಾಂತಿಕ ಕಾಯಿಲೆ ಅನ್ನೋದು ಎಲ್ಲರಿಗೂ ಗೊತ್ತು. ಸರ್ಕಾರ, ವಿವಿಧ ಇಲಾಖೆಗಳು, ಆರೋಗ್ಯ ಇಲಾಖೆಗಳು ಸಾಕಷ್ಟು ಕ್ರಮ ವಹಿಸಿದರೂ ಕೂಡ ಡೆಂಗ್ಯೂ ಜ್ವರ, ಡೆಂಗ್ಯೂ ಕಾಯಿಲೆ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ತನ್ನ ಕಬಂಧ ಬಾಹುವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದೆ. ಎಷ್ಟೇ ಎಚ್ಚರಿಕೆ ವಹಿಸಿದರೂ ಸಹ ಅದರ ವ್ಯಾಪ್ತಿ, ಅದರ ಪ್ರಯೋಜನ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಇದರ ಫಲವಾಗಿಯೇ ಕೇರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿನಿಯೋರ್ವಳು ಡೆಂಗ್ಯೂ ಜ್ವರಕ್ಕೆ ಮೃತಪಟ್ಟಿದ್ದಾಳೆ. ಎಂಥ ವಿಷಾದ ಅನಿಸುತ್ತೆ, ಏನೂ ಗೊತ್ತಿಲ್ಲದ ಆ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಎತ್ತ ತಾಯಂದಿರ ಸಂಕಷ್ಟ ಕೇಳೋಕ್ಕಾಗೋದಿಲ್ಲ. ಎಷ್ಟೇ ಕಣ್ಣೀರು ಹಾಕಿದರೂ, ಎಷ್ಟೇ ನಾವು ನೋವನ್ನು ವ್ಯಕ್ತಪಡಿಸಿದ್ರು ಕೂಡ ಕಳೆದುಕೊಂಡ ಮಗುವನ್ನು ಮತ್ತೆ ತರೋಕ್ಕಾಗೋದಿಲ್ಲ. ಆದರೆ ಒಂದು ಸಣ್ಣ ಎಚ್ಚರಿಕೆಯನ್ನು ವಹಿಸಿದ್ದಿದ್ರೆ, ಒಂದು ಸಣ್ಣ ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದಿದ್ರೆ ಬಹುಶಃ ಆ ಮಗುವಿನ ಪ್ರಾಣ ಪಕ್ಷಿಯನ್ನು ಉಳಿಸ್ಬೋದಾಗಿತ್ತು. ಎಂತಹ ದುರಂತ ಘಟನೆ ಹೇಗಾಯಿತು ಆ ವಿವರ ಇಲ್ಲಿದೆ.
ಅಗಸರಹಳ್ಳಿ ಗ್ರಾಮದ ರವಿಕುಮಾರ್ ಮತ್ತು ರಾಣಿ ದಂಪತಿಗಳ ಪುತ್ರಿ ಎಆರ್ ಹೇಮಾವತಿ ಮೃತಪಟ್ಟ ವಿದ್ಯಾರ್ಥಿನಿಯಾಗಿದ್ದಾಳೆ. ಕೆಆರ್ಪೇಟೆ ಪಟ್ಟಣದ ಶತಮಾನದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿಗೆ ಕಳೆದ ಶನಿವಾರ ಜ್ವರ ಕಾಣಿಸಿಕೊಂಡಿತ್ತು. ಕೂಡಲೇ ಪೋಷಕರು ಮಗುವನ್ನು ಶಾಲೆಯಿಂದಲೇ ನೇರವಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿಯೇ ಮೃತಪಟ್ಟಿದ್ದಾಳೆ. ಶಾಲೆಗಳಲ್ಲಿ ಅಡಿಗೆ ಮನೆ, ಬಿಸಿಯೂಟ ಕೇಂದ್ರಗಳ ಸ್ವಚ್ಛತೆ ಬಗ್ಗೆ ಹಾಗೂ ಡೆಂಗ್ಯೂ ಉತ್ಪತ್ತಿಯಾಗುವ ಸ್ಥಳಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ತಾಲೂಕು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜನರ ಕೈಗೆ ಸಿಗದೆ ಮೀಟಿಂಗು ಅದು ಇದು ಎಂದು ಹೇಳಿ ಮಂಡ್ಯ ಮೈಸೂರು ಓಡಾಡಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ. ಇದರಿಂದ ತಾಲೂಕಿನಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣ ಜಾಸ್ತಿಯಾಗುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಹಿರಿಯ ಮಗು ಡೆಂಗ್ಯೂ ಜ್ವರದಿಂದ ಅಲ್ಲೇ 4-5 ದಿನದಿಂದ ಭಾರಿ ಬಳತಿತ್ತು. ಇದೇ ಮೈಸೂರಿನ ಜೆಎಸ್ಎಸ್ ಹಾಸ್ಪಿಟ್ಲಲ್ಲೂ ಸಹ ಸೇರಿಸಿ ಅಲ್ಲಾಗ್ದೇ ಅಪೋಲೋ ಹಾಸ್ಪಿಟ್ಲಿಗೆ ಸೇರಿಸಿದರು. ಈ ರಾತ್ರಿ ತೀರೋಗಿದೆ, ನಿಧನ ಆಗಿದೆ. ಆದ್ದರಿಂದ ಸರ್ಕಾರ ಆ ಮಗುಗೆ ಏನಾದರೂ ಸವಲತ್ತನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಏನು ಎಷ್ಟನೇ ಕ್ಲಾಸ್ ಓದ್ತಾ ಇತ್ತು? ಅದು 7 ವರ್ಷ 8ನೇ ಕ್ಲಾಸು ಪಾಸ್ ಆಗಿತ್ತು. ಭಾರಿ ನರಳಿ ನರಳಿ ಸತ್ತಿದೆ. ಏನು ಹುಡುಗಿ ಹೆಸರೇನು? ವಿದ್ಯಾರ್ಥಿ ಹೇಮಾವತಿ ಡೆಂಗ್ಯೂ ಜ್ವರದಿಂದ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆಯೇ ಅಗಸರಹಳ್ಳಿ ಗ್ರಾಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ, ಕ್ಷೇತ್ರ ಸಮನ್ವಯಾಧಿಕಾರಿ ಲಿಂಗರಾಜು, ಅಕ್ಷರ ದಾಸೋಹಾಧಿಕಾರಿ ಮಂಜುನಾಥ್, ಶತಮಾನದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಕತ್ತರಘಟ್ಟ ವಾಸು ಮತ್ತಿತರರು ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಘಟನೆಯ ವಿಚಾರ ತಿಳಿದಿದ್ದರೂ ಸಹ ಇನ್ನೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸದ ಆರೋಗ್ಯ ಇಲಾಖೆಯ ಕ್ರಮವನ್ನು ಅಗಸರಹಳ್ಳಿ ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ಮೊಬೈಲ್ ಕಳ್ಳತನ ಮಾಡುವಂತಹ ಕಳ್ಳರು, ಎಟಿಎಂಗೆ ಲಗ್ಗೆ ಹಾಕುವಂತಹ ಕಳ್ಳರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಎಷ್ಟೋ ಅಂತ ಕ್ರಮ ಕೈಗೊಳ್ತಾರೆ. ರಾತ್ರಿ ಗಸ್ತನ್ನು ಎಷ್ಟೇ ವಿಸ್ತರಣೆ ಮಾಡಿದರೂ ಕೂಡ ಈ ಹಗಲುಗಳತನ ರಾತ್ರಿಗಳತನ ನಿಲ್ತಾ ಇಲ್ಲ. ವಿಶೇಷವಾಗಿ ಮೊಬೈಲ್ ಅಂಗಡಿಗಳಲ್ಲಂತೂ ಈ ಕಳ್ಳತನದ ಭರಾಟೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಾಗಮಂಗಲ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಸಂಗೀತ ಮೊಬೈಲ್ ಶೋರೂಮ್ನಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ನಿಜಕ್ಕೂ ಕೂಡ ಯಶಸ್ವಿಯಾಗಿದ್ದಾರೆ. ಒಂದು ದೊಡ್ಡ ತಂಡ ಪ್ಲ್ಯಾನ್ ಮಾಡಿಕೊಂಡು ಮೊಬೈಲ್ ಅಂಗಡಿಗಳಲ್ಲಿ ಕಳ್ಳತನ ಮಾಡುವಂಥ ಚಾಳಿಯನ್ನು ಇಟ್ಕೊಂಡಿದ್ದರು. ಸಾಕಷ್ಟು ಕಳ್ಳತನ ಮಾಡಿದರು, 100 ಮೊಬೈಲ್ಗಳನ್ನು ಯಾಮಾರಿಸಿದರು, ಲಕ್ಷಾಂತರ ರೂಪಾಯಿಗೆ ಅವುಗಳನ್ನು ಮಾರಾಟ ಮಾಡಿದರು. ಮಂಡ್ಯ ಪೊಲೀಸರು ಆ ಎಲ್ಲ ಕದಿಮರನ್ನ ಹಿಡಿದು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಸ್ ಪಿ ಅವರು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದರು, ಆ ಕದಿಮರ ಹೆಸರೇನು, ಈ ಕ್ಲಿಪ್ಪಿಂಗ್ ನೋಡಿ. ಇಲ್ಲಿರುವ ಸಂಗೀತ ಮೊಬೈಲ್ ಶೋರೂಮ್ನ ಮುಂಬಾಗಿಲಿನ ರೋಲಿಂಗ್ ಶೂಟರ್ ಅನ್ನು ಕದೀಮರು ವಿದ್ಯುತ್ ಕಟ್ಟರ್ನಿಂದ ಕತ್ತರಿಸಿ 26,23,287 ಮೌಲ್ಯದ ಒಟ್ಟು 177 ಮೊಬೈಲ್ ಸೆಟ್ಗಳನ್ನು ಕಳ್ಳತನ ಮಾಡಿದ್ದು ಈ ಸಂಬಂಧ ದೂರು ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾಗಮಂಗಲ ಪಿಎಸ್ಐ ನಂಜಪ್ಪರವರ ನೇತೃತ್ವದಲ್ಲಿ ತಂಡ ರಚಿಸಿ ಬಲೆ ಬೀಸಿದಾಗ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪ, ಪಿಎಸ್ಐ ರವಿಕಿರಣ್, ಮತ್ತು ಎಎಸ್ಐ ಪೀಟರ್, ಮತ್ತು ಸಿಬ್ಬಂದಿಗಳು ರಮೇಶ್, ನಾರಾಯಣ, ಹರೀಶ್, ರೇವಣ್ಣ, ರವೀಶ್, ಹನೀಫ್, ಇಂದ್ರಕುಮಾರ್, ಉಮೇಶ್, ಸಿದ್ದಪ್ಪ, ಕಿರಣ್ ಕುಮಾರ್, ಬಿ ಕೆ ಮಂಜುನಾಥ್, ಮತ್ತು ರಾಜೇಶ್, ಸಿದ್ದರಾಜು, ಮತ್ತು ನಮ್ಮ ಪ್ರೊಬೇಷನರ್ ಡಿ ಎಸ್ ಪಿ ನರಸಿಂಹ, ಇವರೆಲ್ಲರೂ ಸೇರಿ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಿದರು. ನಮ್ಮ ಮಾಹಿತಿ ಪ್ರಕಾರ 3 ಆರೋಪಿಗಳು, 3 ಅಂದರೆ ಮಿನಿಮಮ್ 3 ಮೆಂಬರ್ಸ್, 3 ಇನ್ನೂ ಹೆಚ್ಚದೇನಿರ್ಬೋದು, ಬಟ್ ನಮಗೆ 3 ಜನರು ನಾವು ಅರೆಸ್ಟ್ ಮಾಡಿದ್ದೀವಿ. ಕಬ್ಬಾಳು ಅಲಿಯಾಸ್ ಚಂದು, ಅರ್ಜುನ್ ಅಲಿಯಾಸ್ ಕುಮಾರ, ಚೆನ್ನಪ್ಪ ಬಿನ್ ಲೇಟ್ ನಂಜುಂಡಪ್ಪ, ಈ 3 ಜನರು ನಾವು ಅರೆಸ್ಟ್ ಮಾಡಿದ್ದೀವಿ. ಕಬ್ಬಾಳನ್ನು ಅಲೆಮಾರಿ ಆರೋಪಿಗಳಾದ ಕಬ್ಬಾಳು ಚಂದು, ಅರ್ಜುನ್ ಕುಮಾರ್, ಕೃಷ್ಣ, ಚೆನ್ನಪ್ಪ ಎಂಬ ಆರೋಪಿಗಳು ಕಳ್ಳತನದಲ್ಲಿ ಭಾಗಿಯಾಗಿರುವುದು ಪತ್ತೆಯಾಗಿದೆ.
ಕಳವಾಗಿದ್ದ ಮೊಬೈಲ್ಗಳಲ್ಲಿ 20 ಲಕ್ಷ ರೂಪಾಯಿ ಮೌಲ್ಯದ 144 ಮೊಬೈಲ್ಗಳು ಹಾಗೂ 1 ಲಕ್ಷ ಮೌಲ್ಯದ 3 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಂಡ್ಯ ನಗರದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದ್ದು ಕಂಪ್ಯೂಟರ್ ಸೇರಿದಂತೆ ಹಲವು ವಸ್ತುಗಳು ಭಸ್ಮವಾಗಿರುವಂಥ ಘಟನೆ ವರದಿಯಾಗಿದೆ. ಈ ಘಟನೆಗಳು ಯಾಕೆ ಈ ಥರ ರಿಪೀಟ್ ಆಗ್ತವೆ ಅಂತ ಹೇಳಿದ್ರೆ, ನಾವು ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಕೆಲವು ಸಾರಿ ನಾವು ಉಪಕರಣಗಳನ್ನು ಅಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಆಫ್ ಮಾಡೋದಿಲ್ಲ, ಒಂದು ರೀತಿ ಉದಾಸೀನ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ಈ ಥರದ ಅವಘಡಗಳು ನಡೆದಿರ್ತವೆ. ನಾವು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕಾಗ್ತದೆ. ಎಷ್ಟೋ ಸಾರಿ ಇದು ನಮ್ಮ ವ್ಯಾಪ್ತಿಯನ್ನು ಮೀರಿ ಆಗುವಂಥ ಘಟನೆಗಳು. ನಿಜಕ್ಕೂ ಈ ಘಟನೆಯಿಂದ ಅಮೂಲ್ಯವಾದಂಥ ದಾಖಲೆಗಳು ಕೂಡ ಸುಟ್ಟು ಹೋಗಿದ್ದಾವೆ. ಘಟನೆ ಹೇಗಾಯಿತು, ಅದರ ಪರಿಣಾಮ ಏನು, ಈ ವರದಿ ನೋಡಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಜರುಗಿದ ಬೆಂಕಿ ಅವಘಡದಲ್ಲಿ ಟ್ರ್ಯಾಕ್ಟರ್ ಖರೀದಿಯ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿವೆ. ಅಗ್ನಿ ಅವಘಡದಿಂದ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ದು ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಸಂವಿಧಾನದ 370 ಹಾಗೂ 35 ಎ ವಿಧಿಯನ್ನ ಅಸಿಂಧಗೊಳಿಸಿರುವಂತಹ ನಿಲುವು ಇವತ್ತು ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಕೆಲವರು ಅದನ್ನ ಒಳ್ಳೆಯದು ಅಂತಾರೆ, ಇನ್ನು ಕೆಲವರು ಅದನ್ನ ಟೀಕೆ ಮಾಡ್ತಿದ್ದಾರೆ. ಒಟ್ಟಾರೆ ನೆಗೆಟಿವ್ ಪಾಸಿಟಿವ್ ಎರಡು ಅಂಶಗಳು ಕೂಡ ಚರ್ಚೆ ಆಗ್ತಿರುವಂಥದ್ದು. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ನಿಲುವಿಗೆ ಪರ ವಿರುದ್ಧದ ಹೋರಾಟಗಳು ನಡೆದಿದ್ದಾವೆ, ಖಂಡನೆ ಕೂಡ ವ್ಯಕ್ತವಾಗಿದೆ. ಒಂದು ಕಡೆ ಈ ಒಂದು ನಿಲುವನ್ನು ಸ್ವಾಗತ ಮಾಡಿದರೆ ಮತ್ತೆ ಕೆಲವರು ಅದನ್ನು ವಿರೋಧ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ವಕೀಲರು ಕೇಂದ್ರ ಸರ್ಕಾರದ ನಿಲುವನ್ನು ಸ್ವಾಗತ ಮಾಡಿಕೊಂಡ್ರೆ, ಮಳವಳ್ಳಿಯಲ್ಲಿ ಈ ಕ್ರಮಕ್ಕೆ ಪ್ರತಿಭಟನೆ ವ್ಯಕ್ತವಾಗಿದೆ. ಯಾರು ಏನು ಹೇಳ್ತಾರೆ, ಅವರ ನಿಲುವೇನು, ನೀವೇ ನೋಡಿ. ಮಂಗಳವಾರ ನ್ಯಾಯಾಲಯ ಆವರಣದಲ್ಲಿ ಸಭೆ ಸೇರಿದ್ದ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಭಾರತದ ಒಳಗಿದ್ದು ಪ್ರತ್ಯೇಕ ದೇಶದಂತೆ ಇದ್ದ ಜಮ್ಮು ಮತ್ತು ಕಾಶ್ಮೀರ ಈಗ ವಾಸ್ತವವಾಗಿ ದೇಶದ ಭಾಗವಾಗಿದೆ ಎಂದು ಹೇಳಿದರು. ಅನುಚ್ಛೇದ ಮತ್ತೆ 35 ಎ ಅನುಚ್ಛೇದವನ್ನು ನಿನ್ನೆ ರಾಜ್ಯಸಭೆಯಲ್ಲಿ ಅದನ್ನು ಹಿಂಪಡೆದಿರೋದಕ್ಕೆ ಈ ದಿನ ನಮ್ಮ ವಕೀಲರೆಲ್ಲರೂ ಸೇರಿ ಅದನ್ನು ಮೋದಿ ಮತ್ತು ಶಾ ಅವರನ್ನು ಅಭಿನಂದಿಸುವ ಉದ್ದೇಶದಿಂದ ಈ ದಿನ ನಾವು ಸಭೆಯನ್ನು ಕರೆದು ಮತ್ತು ಇದಕ್ಕೋಸ್ಕರ ಮೊದಲು ಮೂಲ ಕಾರಣಕರ್ತರಾದಂತಹ ಶ್ಯಾಮ್ಪ್ರಸಾದ್ ಮುಖರ್ಜಿ ಅವರನ್ನು ಸ್ಮರಿಸುತ್ತಾ ಈ ಒಂದೇ ದೇಶ ಒಂದೇ ಕಾನೂನು ಅನ್ನೋ ಅಡಿಯಲ್ಲಿ ಏನು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಈ ದಿನ ನಮ್ಮೆಲ್ಲ ವಕೀಲರು ಸೇರಿ ನಾವಿವತ್ತು ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ. ಈ ದೇಶದ ಒಂದು ನಾಗರಿಕ ಸುವ್ಯವಸ್ಥೆ ಬಗ್ಗೆ ಅವರು ಇನ್ನೂ ಉತ್ತಮವಾದಂತಹ ಕಾನೂನುಗಳನ್ನ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಸಿ.ಸುಬ್ರಹ್ಮಣ್ಯ ಸೇರಿದಂತೆ ಇತರರು ಹಾಜರಿದ್ದರು. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ 370 ವಿಧಿಯನ್ನು ರದ್ದುಪಡಿಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮಳವಳ್ಳಿ ಪಟ್ಟಣದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇಲ್ಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸಮಾವೇಶಗೊಂಡ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು 370 ವಿಧಿಯನ್ನು ರದ್ದುಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ದೇವಿ ಅವರು ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ರದ್ದುಪಡಿಸಿರುವ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ತೆಗೆದಾಕಲೆ ಕೊಟ್ಟಿದ್ದಾರೆ, ಆದರೆ ಜನವಾದಿ ಮಹಿಳಾ ಸಂಘಟನೆ ಸಂವಿಧಾನ ಹಕ್ಕುಗಳ ಮೇಲೆ ಯಾರೇ ದಾಳಿ ಮಾಡಿದ್ರು ನಿರಂತರವಾಗಿ ಹೋರಾಟ ಮಾಡಿದ ಮುಖಾಂತರ ಆ ಒಂದು ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ 370 ಜಮ್ಮು ಕಾಶ್ಮೀರ ಒಳಗಡೆ ಕರ್ಫ್ಯೂ ಅನ್ನು ವಿಧಿಸಿ ಏನು ವಿರೋಧ ಪಕ್ಷಗಳು ಯಾರಿದ್ರೋ ಆ ವಿರೋಧ ಪಕ್ಷಗಳಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಇವತ್ತು ಅವನ್ನೆಲ್ಲ ಜೈಲ್ಗೆ ಹಾಕಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಿಡಿಯೋ ಇದು ರೇಡಿಯೋ ಇರ್ಬೋದು ಟಿವಿ ಮತ್ತೆ ಕರೆಂಟ್ ವಿದ್ಯುತ್ತನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಸಂವಿಧಾನ ಹಕ್ಕುಗಳ ಮೇಲೆ ಏನು ದಾಳಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರವನ್ನು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನವ ಕಿತ್ತಾಕ್ಲಿಕ್ಕೆ ನೀವು ಯಾವುದೇ ರೀತಿ. ಪ್ರತಿಭಟನೆಯಲ್ಲಿ ಸುನೀತಾ, ಸುಶೀಲಾ, ಮಹದೇವಮ್ಮ, ಭರತ್ರಾಜ್, ಲಿಂಗರಾಜ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಭಾರತೀನಗರದ ಕೃಷಿ ಇಲಾಖೆ ವತಿಯಿಂದ ಸಮಗ್ರ ಕೃಷಿ ಅಭಿಯಾನದ ಅಡಿಯಲ್ಲಿ
ಕೃಷಿ ಮಾಹಿತಿ ರಥಕ್ಕೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಎಂಎಸ್ ರಾಜುರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೈತರು ಸಂಕಷ್ಟದಲ್ಲಿದ್ದು ಯಾವುದೇ ಬೆಳೆ ಬೆಳೆದರೂ ಬೆಂಬಲ ಬೆಲೆ ಸಿಗದೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಂದು ವಿಷಾದಿಸಿದರು. ಏನು ಸರ್ಕಾರದ ಯೋಜನೆಗಳಿರ್ಬೋದು, ಬೆಳೆಗಳು ಇರ್ಬೋದು, ನೀರಿನ ಒಂದು ಉಪಯೋಗಗಳನ್ನು ಉಪಯೋಗವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಸಮಗ್ರವಾಗಿ ಕೃಷಿಯ ಚಟುವಟಿಕೆಗಳ ಬಗ್ಗೆ. ಈ ಸಂದರ್ಭದಲ್ಲಿ ಶಿವರಾಮು, ಗಿರೀಶ್, ಮಾಯಿಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ಅಂಗಗಳಿಗೂ ಕೂಡ ಅದರದೇ ಆದಂಥ ಒಂದು ಹಿನ್ನೆಲೆ ಮತ್ತು ಇತಿಮಿತಿ ಇರುತ್ತೆ. ವಿಶೇಷವಾಗಿ ವಕೀಲರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿರ್ತವೆ. ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಬೇಕಾದಂಥ ವಕೀಲರು ಬೇರೆ ಬೇರೆ ದೃಷ್ಟಿಕೋನದಿಂದಲೂ ಕೂಡ ಕೆಲಸ ಮಾಡಬೇಕಾಗ್ತದೆ. ವಿಶೇಷವಾಗಿ ಈ ಪ್ಯಾನಲ್ ವಕೀಲರು ಅಂತಿರ್ತಾರೆ, ಅವರಿಗೆ ಒಂದು ವಿಶಿಷ್ಟವಾದಂಥ ಜವಾಬ್ದಾರಿಗಳಿರ್ತವೆ. ಪ್ಯಾನಲ್ ವಕೀಲರು ಅಂದರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಾಗಾರ ಇವತ್ತು ಮಂಡ್ಯದಲ್ಲಿ ನಡೀತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಪ್ಯಾನಲ್ ವಕೀಲರಿಗೆ ತರಬೇತಿ ಕಾರ್ಯಾಗಾರ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ನಡೀತು. ನ್ಯಾಯಾಧೀಶರು ಒಂದಷ್ಟು ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. ಯಾವ ಯಾವ ಸಂದರ್ಭದಲ್ಲಿ ಪ್ಯಾನಲ್ ವಕೀಲರು ಯಾವ ಯಾವ ರೀತಿ ಸೂಕ್ಷ್ಮವಾಗಿ ನಡೆದುಕೊಳ್ಬೇಕು ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಟ್ರು. ಅದು ತುಂಬ ಸಕ್ಸಸ್ ಆಗಿ ನಡೀತು. ಅದರ ರಿಪೋರ್ಟ್ ಇಲ್ಲಿದೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯಕುಮಾರಿರವರು ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ಯಾನಲ್ ವಕೀಲರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ನೀವು ದೂರುಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು. ಮಹಿಳಾ ಖೈದಿ ಬಂದಾಗ ಯಾವ ರೀತಿ ಕಾನೂನು ವ್ಯಾಪ್ತಿಯಲ್ಲಿ ವಿಚಾರಣೆ ಮಾಡಬೇಕು ಎನ್ನುವ ಮಾಹಿತಿ ನೀಡಬೇಕು. ಕಾನೂನಿನ ವ್ಯಾಪ್ತಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರ ನೀಡಿದರು. ಸಪೋಸ್ ಈಗ ಮಹಿಳಾ ಕೈದಿ ಬಂದ್ಬಿಟ್ರೆ ಏನ್ ಮಾಡ್ಬೇಕು? ಮಹಿಳಾ ಕೈದಿ ಬಂದಾಗ ವಾಟ್ ಇಸ್ ದಿ ಡ್ಯೂಟಿ ಆಫ್ ಅವರ್ ಪ್ಯಾನಲ್ ಅಡ್ವೊಕೇಟ್? ಅವಾಗ ಅವ್ರು ಏನ್ ಮಾಡ್ತಾರೆ, ಲೇಡಿ ಪೊಲೀಸ್ ಆಫೀಸರ್ನ ಬೇಕು ಅಂತ ನೀವು ಕೇಳ್ಕೋಬೇಕು. ಅದನ್ನ ನೀವು ಹೇಳ್ಬೋದು, ಯಾಕೆಂದ್ರೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಹೇಳೋ ಕರ್ತವ್ಯ ನಮ್ದು. ಅದರಿಂದ ಅವಾಗ ಲೇಡಿ ಪೊಲೀಸ್ ಆಫೀಸರ್ಸ್ ಬೇಕು ನಮ್ಗೆ, ಅವ್ರ ಸಮಕ್ಷಮ ನೀವು ಮಹಿಳಾ ಕೈದಿನ ವಿಚಾರಣೆ ಮಾಡಬಹುದು ಅಂತ ಹೇಳ್ಬೇಕು ಐವೋಗೆ. ಸಪೋಸ್ ಆ ಸ್ಟೇಷನ್ ಅಲ್ಲಿ ಲೇಡಿ ಪೊಲೀಸ್ ಇಲ್ಲ ಅಂದ್ರೆ ಅದು ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಐವೋ. ಬೇರೆ ಸ್ಟೇಷನ್ ಅಲ್ಲಿ ಯಾರು ಉಮನ್ ಪೊಲೀಸ್ ಸ್ಟೇಷನ್ ಎಲ್ಲಿ ಮಹಿಳಾ ಆಫೀಸರ್ಸ್ ಇದ್ದಾರೆ ಅವ್ರನ್ನ ಕರೆಸಿಕೊಂಡು ಅವರು ಅವ್ರಿಗೆ ಒಂದು ಮಾಹಿತಿ ಅವ್ರ ಸಮಕ್ಷಮ ವಿಚಾರಣೆ ಮಾಡ್ತಾರೆ ಆ ಹೆಣ್ಮಕ್ಳದ್ದು. ಅದು ಒಂದು ಅವಕಾಶ ಇದೆ ಅವ್ರಿಗೆ ಕಾನೂನಲ್ಲಿ, ಅದನ್ನ ನೀವು ಹೇಳ್ಬೋದು. ಯಾಕೆಂದ್ರೆ ನಮ್ಮ ರಿಯಲ್ ಎಸ್ಎ ರೂಲ್ಸ್ ಅಲ್ಲಿ ಕಾನೂನಲ್ಲಿ ಏನಿದೆ ಅಷ್ಟನ್ನ ಹೇಳೋ ಕರ್ತವ್ಯ ತಮ್ದಿರುತ್ತೆ. ಅರೆಸ್ಟಿ ಪರವಾಗಿ ಸಪೋಸ್ ಈಗ ಚೈಲ್ಡ್ ವಿಕ್ಟಿಮ್ಸ್ ಕರ್ಕೊಂಡ್ಬಂದ್ರು ಅಂತ ಇಟ್ಕೊಳ್ಳಿ, ಅರೆ ಇಂಟ್ರೋಗೇಷನ್ಗೆ, ಅವಾಗ ಏನ್ ಮಾಡ್ಕೊ, ಜೆ ಜೆ ಆಕ್ಟ್ ಅಪ್ಲೈ ಆಗುತ್ತೆ ಅವ್ರಿಗೆ ಅಲ್ವಾ. ಅದ್ರ ಬಗ್ಗೆ ನೀವು ವೇದಿಕೆಯಲ್ಲಿ ನ್ಯಾಯಾಧೀಶರಾದ ರಾಜೇಶ್ವರಿ ಹೆಗಡೆ, ಶಂಕರ್, ಶಿವಕುಮಾರ್, ವಿಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಇದ್ದರು. ಕೊಳ್ಳೇಗಾಲ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಮತ್ತು ನಗರಸಭೆ ವತಿಯಿಂದ ನಿರ್ಮಾಣವಾಗುತ್ತಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಮಗಾರಿಯ ಸ್ಥಳಕ್ಕೆ ಕೊಳ್ಳೇಗಾಲ ಶಾಸಕರಾದ ಎನ್ ಮಹೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿ ಕುರಿತು ಎನ್ ಮಹೇಶ್ ಮಾತನಾಡಿ, ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಸುಮಾರು 10 ಕೋಟಿ ಅನುದಾನ ಬೇಕಾಗಿರುವುದರಿಂದ ಮುಖ್ಯಮಂತ್ರಿಯವರ ಜೊತೆ ಮಾತನಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಅನುದಾನ ಬಿಡುಗಡೆ ಮಾಡಿಸಲಾಗುವುದು. ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಇನ್ನೆರಡು ತಿಂಗಳಲ್ಲಿ ಉದ್ಘಾಟನೆ ಮಾಡಬಹುದಿತ್ತು. ಆದರೆ ನಿಲ್ದಾಣದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ನಂತರ ನಿಲ್ದಾಣದ ಉದ್ಘಾಟನೆಯನ್ನು ಮಾಡಲಾಗುವುದು. ಇದಕ್ಕೆ ಇನ್ನೂ 1 ವರ್ಷ ಅವಧಿ ಬೇಕಾಗಬಹುದು. ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಒಟ್ಟು ಇದರ ಸ್ಟ್ರಕ್ಚರ್ ಏನು ಅಂದರೆ, ಸೆಲ್ಲರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಇಷ್ಟಕ್ಕೆ 22 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ. ಅದು KSRTC ಮತ್ತು ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇರೋದು. ಈಗ ಮೊದಲನೇ ಹಂತದ ಕಾಮಗಾರಿಗಳಿಗೆ 11 ಕೋಟಿ 33 ಲಕ್ಷ ಖರ್ಚಾಗಿ ಇದು ಮುಗಿಯುತ್ತೆ. ಇದರದ್ದು ಸ್ಟ್ರಕ್ಚರ್ ಇದೆಯಲ್ಲ, ಇದರ ಆರ್ಕಿಟೆಕ್ಟ್ ಇದೆಯಲ್ಲ, ಈ ಆರ್ಕಿಟೆಕ್ಟ್ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಅರ್ಧಂಬರ್ಧ ಆಗುತ್ತೆ. ಉದಾಹರಣೆಗೆ ನಾವು ನಿಂತಿರೋ ಜಾಗ ಎಂಟ್ರಿ ಪಾಯಿಂಟ್ ಅಂದರೆ ಪಬ್ಲಿಕ್ಗೆ ಎಂಟ್ರಿ ಪಾಯಿಂಟ್ ಇದು ರಿಪೇರಿ ಆಗಲ್ಲ. 1 ವರ್ಷದಲ್ಲಿ ಕೊಳ್ಳೇಗಾಲ ಬಸ್ ನಿಲ್ದಾಣ ಸುಂದರವಾದ ರೂಪನ್ನ ಪಡೆದುಕೊಳ್ಳುತ್ತದೆ ಎಂದು ಹೇಳಿದರು. ಸಾಲದ ಬಾಧೆಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಂಥ ಪ್ರಸಂಗವನ್ನು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಈಗ ಕೂಲಿ ಕಾರ್ಮಿಕರು ಕೂಡ ಆ ಲಿಸ್ಟ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸಾಲದ ಬಾಧೆ ಯಾರಿಗೆ ತಾನೇ ಬಿಡದಲ್ಲ ಹೇಳಿ, ಸಾಲ ಮಾಡೋರು ಎಲ್ರಿಗೂ ಕೂಡ ಈ ಕರ್ಮ ತಪ್ಪಿದ್ದಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇರೆ ಅಲ್ಲ, ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇರೆ ಅಲ್ಲ, ಎರಡು ಒಂದೇ. ಆದರೆ ಆ ಘಟನೆಯ ತೀವ್ರತೆ ಮಾತ್ರ ಅಷ್ಟೇ ನೋವನ್ನು ತರಿಸತ್ತೆ ಅನ್ನುವಂಥದ್ದು. ಸಾಲದ ಬಾಧೆ ತಾಳಲಾರದೆ
ಕೃಷಿ ಕೂಲಿಕಾರನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ಕೇರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮುರುಕನಹಳ್ಳಿ ಗ್ರಾಮದ ರಾಮೇಗೌಡ ಅವರ ಮಗ ಯೋಗೇಶ್ ಮೃತ ಕೂಲಿ ಕಾರ್ಮಿಕನಾಗಿದ್ದು, ಮುರುಕನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಗುಂಟೆ ಜಮೀನು ಹೊಂದಿದ್ದ ರೈತ ಯೋಗೇಶ್ ಜೀವನ ನಿರ್ವಹಣೆಗೆ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿನ ಬಡತನದ ಹಿನ್ನೆಲೆಯಲ್ಲಿ ಸುಮಾರು 5-6 ಲಕ್ಷ ಸಾಲ ಮಾಡಿ ಮಗಳ ಮದುವೆ ಮಾಡಿದ್ದರು. ಬರಗಾಲದ ಹಿನ್ನೆಲೆಯಲ್ಲಿ ಕೃಷಿ ಕೂಲಿ ಸಿಗದೆ ಕಂಗಾಲಾಗಿ ಮನನೊಂದು ತಮ್ಮ ಜಮೀನಿನ ಬಳಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತರ ಪತ್ನಿ ಜ್ಯೋತಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಅವ್ರಿಗೆ 2 ಹೆಣ್ಮಕ್ಳಿದ್ದು ಈಗ ಹೋದ ವರ್ಷ ಒಂದು ಮಕ್ಕಳು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿ ಜಮೀನಲ್ಲಿ 3 ವರ್ಷದಿಂದ ಯಾವುದೇ ಬರ ಹೊಡೆದು ಯಾವುದೇ ಜಮೀನಲ್ಲಿ ಆದಾಯ ಇಲ್ಲ. ಸ್ವಲ್ಪ ಖಾಸಗಿ ಸಾಲ ಮಾಡಿದ್ದು ಮತ್ತು ಸಂಘ ಸಂಸ್ಥೆಗಳು ಸಾಲ ಮಾಡಿದ ಮನನೊಂದು ಈ ವರ್ಷದಲ್ಲೂ ಸಹ ಬರದಿಂದ ಯಾವುದೇ ಫಸ್ಟು ಕೈ ಎತ್ತನೆ ಮನನೊಂದು ಈ ಒಂದು ಆತ್ಮಹತ್ಯೆಗೆ ಅವರದೇ ಆದ ಜಮೀನಲ್ಲಿ ಶರಣಾಗಿದ್ದಾನೆ. ಆದ್ದರಿಂದ ಸರ್ಕಾರವು ಇದನ್ನು ಮನಗೊಂಡು ಆ ವ್ಯಕ್ತಿಗೆ ಏನು ಸಹಾಯಧನ ಕೊಡಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಗ್ರಾಮದ ಮುಖಂಡ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಂಎನ್ ವಿಜಯಕುಮಾರ್ ಅವರು ಸುದ್ದಿಯಲ್ಲಿ ಮುಟ್ಟಿಸಿದ್ದು, ತಕ್ಷಣವೇ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೃತರ ಬಂಧುಗಳ ಆಕ್ರಂದನವು ಮುಗಿಲು ಮುಟ್ಟಿದೆ. ನೆಣ್ಮಗನ ಮದುವೆ ಮಾಡಿದ್ದಾರೆ ಅವರು. ಇವಾಗ ನಿಮ್ಮ ಮಂಚೆ ಅವರಿವಾಗ ಸರ್ಕಾರದಿಂದ ಒಬ್ಬರು ಯಾರು ಸಿಗಬೇಕು ಅಂತ ನಾವು ಊರವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಕೇರ್ಪೇಟೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸೋಮವಾರ ನಿಧನರಾದಂತಹ ಸಂಘದ ಶೀರುದಾರರಾದ ಚಂದ್ರಶೆಟ್ಟಿಯವರ ಕುಟುಂಬಕ್ಕೆ ಸಂಘದ ಅಂತ್ಯ ಸಂಸ್ಕಾರ ನಿಧಿ ಯೋಜನೆಯಡಿಯಲ್ಲಿ 10,000 ರೂಗಳ ನೆರವನ್ನು ಸಂಘದ ಅಧ್ಯಕ್ಷರಾದ ಕೆ ಪುರುಷೋತ್ತಮ ಅವರು ವಿತರಣೆ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಪುರುಷೋತ್ತಮ ಅವರು, ಸಂಘದ ಶೇರುದಾರರಾದ ಕುಟುಂಬಕ್ಕೆ ಶೇರುದಾರರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರಕ್ಕೆ ಅನುಕೂಲವಾಗಲೆಂದು ಮರಣ ನಿಧಿ ಯೋಜನೆಯಡಿಯಲ್ಲಿ 10,000 ರೂಗಳ ನೆರವು ನೀಡಲಾಗುತ್ತಿದೆ. ಇದು ಬಡವ ಬಲ್ಲಿದ ಎನ್ನದೇ ಎಲ್ಲಾ ಷೇರುದಾರರಿಗೂ ನೀಡಲಾಗುವುದು. ಹಾಗಾಗಿ ರೈತರು ಸಂಘದ ಷೇರುದಾರರಾಗುವ ಮೂಲಕ ಸಂಘದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕ್ಯಾರ್ಪಿಟಿ ಟೌನ್ನಲ್ಲಿರ್ತಕ್ಕಂಥ VSSN ಸಂಘದಿಂದ ಏನು ಷೇರು ಹೋಲ್ಡರ್ಸ್ ಇದ್ದಾರೋ ಬಹಳಷ್ಟು ಜನ ಇದ್ದಾರೆ. ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಮ್ಮ VSSN ಅಧ್ಯಕ್ಷರು ಪುರುಷೋತ್ತಮ ಅವರ ಟೀಮ್ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಸಾಲ ತೆಗೆದುಕೊಂಡಿರ್ತಕ್ಕಂತಹ ಸಾಲ ಯಾರು ತಗೊಂಡಿದ್ದಾರೋ ಅವರಿಗೆ 2,000 ರೂಪಾಯಿನ ಡಿಫಂಡ್ ಅಂತ ಹಿಡ್ಕೊಂಡಿರ್ತಾರೆ. ಹೌದಲ್ವಾ? ಅದರ ಪರವಾಗಿ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಶವ ಸಂಸ್ಕಾರಕ್ಕೆ ಇತರ ಅನುಕೂಲಕ್ಕೆ. ಈ ಸಂದರ್ಭದಲ್ಲಿ ಕಾಂತರಾಜು, ಚಿಕ್ಕಣ್ಣ, ಪುಟ್ಟಸ್ವಾಮಿ, ನಾಗರಾಜು, ವಾಸುದೇವ್ ಇತರರು ಹಾಜರಿದ್ದರು. ಹಾಲಿ ಸಚಿವರು, ಹಾಲಿ ಸಂಸದರು ಆದ ವಿ ಶ್ರೀನಿವಾಸ್ ಪ್ರಸಾದ್ ರವರ 72ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಯಮದೂರು ಸಿದ್ದರಾಜರವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಪಟ್ಟಣದ ಬಸವಲಿಂಗಪ್ಪ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿ ಜೊತೆಗೆ ಸಿಹಿ ಹಂಚುವುದರೊಂದಿಗೆ ಶ್ರೀನಿವಾಸ್ ಪ್ರಸಾದ್ ರವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ನಂತರ ಮಾತನಾಡಿದ ಡಾಕ್ಟರ್ ಯಮದೂರು ಸಿದ್ದರಾಜು ಅವರು, ಶಾಸಕರಾಗಿ, ಕಂದಾಯ ಸಚಿವರಾಗಿ, 3 ಬಾರಿ ಸಂಸತ್ ಸದಸ್ಯರಾಗಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಮೂಲಕ ಜನಾನುರಾಗಿಯಾಗಿರುವ ಶ್ರೀನಿವಾಸ್ ಪ್ರಸಾದ್ ಅವರು ಆರೋಗ್ಯವಂತರಾಗಿ ನೂರ್ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು. ಪ್ರಸ್ತುತ ಲೋಕಸಭಾ ಸದಸ್ಯರಾಗಿ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಸತತ ಬಾರಿ 6 ಬಾರಿಗಳ ಕಾಲ ಅವರು ಸಂಸದರಾಗಿ ಆಯ್ಕೆಯಾಗಿ, 2 ಬಾರಿ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾಗಿ, 1 ಬಾರಿ ಅವರು ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಮಳವಳ್ಳಿಯ ಬಸವಲಿಂಗಪ್ಪ ನಗರದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಿದ್ದೀವಿ. ಇವತ್ತು 2 ರೀತಿಯ ಸಂತೋಷ ನಮಗೆ. ಒಂದು ಶ್ರೀನಿವಾಸ್ ಪ್ರಸಾದ್ ಅವರ ಹುಟ್ಟುಹಬ್ಬ, ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡ, ಬಸವಲಿಂಗಪ್ಪ, ಶಿವಲಿಂಗ ಸ್ವಾಮಿ, ಹನುಮಂತು ಮತ್ತಿತರರು ಹಾಜರಿದ್ದರು. ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ನೀಡುವುದಾಗಿ ಹೇಳಿ ಸುಮಾರು 3 ಗಂಟೆಗಳ ಕಾಲ ಕಾದು ಕುಳಿತರೂ ಸಹ ನಾಗರಿಕರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಸಿಗದ ಕಾರಣ ಮಕ್ಕಳ ಪೋಷಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ.
ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಹೋಬಳಿಯ ಎಲ್ಲಾ ಫಲಾನುಭವಿಗಳಿಗೆ ಬಾಂಡ್ ವಿತರಿಸುವುದಾಗಿ ಎಲ್ಲರೂ ಮಕ್ಕಳೊಂದಿಗೆ ಅಂಗನವಾಡಿ ಕೇಂದ್ರಕ್ಕೆ 9 ಗಂಟೆಗೆ ಹಾಜರಾಗಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಜಿಡಿಜಿಡಿ ಮಳೆಯಲ್ಲಿಯೂ ಮಕ್ಕಳೊಂದಿಗೆ ಬಂದಿರುವ ತಾಯಿ ಮಕ್ಕಳಿಗೆ ಸಕಾಲಕ್ಕೆ ಅಧಿಕಾರಿಗಳು ಬಂದು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಿದ ಕಾರಣ ಆಕ್ರೋಶ ವ್ಯಕ್ತಪಡಿಸಿದರು. ಮಗು ಕರ್ಕಮನೆ ಅಂತ ಹೇಳಿದ್ರೆ ಮಗು ಕರ್ಕೊಬರೋ ಅವಶ್ಯಕತೆ ಇಲ್ಲ, ಅಮ್ಮ ಬಂದು ಸಾಕು, ಮಗು ಕರ್ಕೊಬನ್ನಿ ಅಂತ ಏನೇ ಕೇಳ್ಬೇಕು ಇವರು. ಸರಿ, ಮಗು ಕರ್ಕೊಬಂದಿದ್ವಿ, ಜ್ವರ ಬಂದಿದೆ, ಬೆಳಿಗ್ಗೆ 9 ಗಂಟೆಯಿಂದ ನಾನು ಕಾಯ್ತಾ ಇರೋದು, ಜ್ವರ ಬಂದಿದೆ, 12 ಗಂಟೆ ಆಗಿದೆ ಬಂದಿಲ್ಲ, ಫೋನ್ ಮಾಡಿದ್ರೆ ನೀನು ಸಂಬಳ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆಯಾ ಒಬ್ಬಳಿಗೆ ಅಲ್ಲ, ಆಯಾ ಏನಿದೆ ಗ್ರಾಮ ಪಂಚಾಯತಿ ಕೊಟ್ಟರೆ ಇಷ್ಟೊತ್ತಿಗೆ ಅವ್ರು ತಲುಪಿಸಿರೋರು, 1.5 ವರ್ಷ ಆಗಿದೆ ಅದು ಬಾಂಡ್ ಬರೋದಕ್ಕೆ. ಅಧಿಕಾರಿಗಳನ್ನ ಫೋನ್ ಮೂಲಕ ಸಂಪರ್ಕಿಸಿದಾಗ ಬೇಜವಾಬ್ದಾರಿ ಉತ್ತರ ನೀಡಿ, ನೀವೇನು ನಮಗೆ ಸಂಬಳ ಕೊಡುವುದಿಲ್ಲ, ಬರುವವರೆಗೂ ಕಾಯಿರಿ, ಇಲ್ಲವಾದರೆ ನೀವು ಏನಾದರೂ ಮಾಡಿಕೊಳ್ಳಿ ಎಂದು ಉಡಾಫೆ ಉತ್ತರಿಸಿದರು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸುಮಾರು 200 ಮಕ್ಕಳು ಮಹಿಳೆಯರು ಇದ್ದರು. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಐದನೇ ತಾರೀಕಿಗೆ ಬರ್ಕೊಡ್ತಾರೆ, 6ನೇ ತಾರೀಕು ಕಿಕ್ಕೇರಿಗೆ ಕೊಡ್ತಾರೆ, 10 ಗಂಟೆಗೆ ಹೋಗಿ ಲೈನಿ ನಿಂತ್ಕೊಳ್ಳಿ ಕಾಯಿರಿ ಅಂತ ಹೇಳಿದರು. ಇಲ್ಲಿ ವ್ಯವಸ್ಥೆ ಏನಾಗದೆ ಅಂದರೆ ಅವರು ಅಧಿಕಾರಿಗಳು ಇದು ಯಾರು ಬಾಂಡ್ ವಿತರಿಸ್ತಾರೆ ಆ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಇಲ್ಲಿಗ ಫೋನ್ ಮಾಡಿದರೆ ನಾವು ಅಲ್ಲಿದ್ದೀವಿ, ನಮ್ಮದು ಕೀ ಇಲ್ಲ, ನಾವು ಬರಗಂಟೆ ವೆಯ್ಟ್ ಮಾಡಿ ಕಾಯಿರಿ ಅಂತ ಹೇಳ್ತಾರಲ್ಲ. ಯಾವ ಅಧಿಕಾರಿ? ಇದು ಮಾಮೂಲಿ ಇದ್ರದ್ದು ಅಂಗನವಾಡಿ ಅಧಿಕಾರಿಗಳು ಬಾಂಡ್ ವಿತರಿಸ್ತಾರಲ್ಲ, ಅವ್ರು ಹೇಳ್ತಾರೆ ಫೋನ್ ಮಾಡಿ ಹೇಳ್ಸಿದ್ರೆ ನಾವು ಬರೋವರೆಗೂ ಕಾಯಿರಿ, ನೀವು ಸಂಬಳ ಕೊಡ್ತೀರಾ, ನೀವ್ ಇದ್ ಮಾಡ್ತೀರ, ನಾವು ಬರೋರು ಲೈನಲ್ಲಿ ಕಾಯಿರಿ, ಈಗ ಕಾಯ್ತೀವಿ ಲೈನಲ್ಲಿ ನಾವು ಕಾಯ್ಕಿಲ್ಲ ಅಂತಲ್ಲ ಹೇಳಿ ಕಳಿಸ್ತಾರೆ. ಎಡ್ತಿ ಮಕ್ಳು ಮಾತ್ರ ಬರ್ಬೇಕು, ಗಂಡಿರು ಬರಬೇಡ ಅಂತ ಹೇಳ್ತಾರೆ. ಮಕ್ಳುಗಳು ಇಲ್ಲೆಲ್ಲ ಬಂದವರೆಲ್ಲ 150 ಜನ 200 ಜನ ಅವರೆಲ್ಲ ಎಲ್ಲಿ ಕೂತ್ಕೋತಾರೆ, ಅವರೆಲ್ಲ ಮಳೆ ಬಂದ್ರೆ ಎಲ್ಲಿರ್ತಾರೆ ಇವ್ರು, ನಾವು ನಿಂತ್ಕೊಳ್ಳೋಣ ಕಾಯೋಣ, ಇವರು ಇಷ್ಟೊಂದು ಟೈಮ್ ಆಗೋದಲ್ಲ, ಏನು ಮಾಡೋಕ್ಕಾಯ್ತದೆ, ಮಕ್ಳುಗಳು ಮಲ್ಬಿಟ್ಟು ಬಂದಿರೋ ಏನು ಮಾಡ್ತಾರೆ, ಇಡೀ ಹೋಗ್ಲಿಲ್ಲ ಒಂದೇ ದಿವಸ ಕರೆಸ್ಕೊಂಡವ್ರಲ್ಲ, ಹಿಂಗೆ ಆಗದೆ ಸಹ ಪರಿಸ್ಥಿತಿ, ನಮಗೆ ನ್ಯಾಯ ಬೇಕು, ಇಲ್ಲೇನು ನಮಗೆ ನ್ಯಾಯ ಕೊಡಿಸಿರಿ, ಇಲ್ಲೇ ಕೊಡಿಸ್ಬೇಕಷ್ಟೇ. ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿನ ಶ್ರೀ ವೀರಭದ್ರೇಶ್ವರ ದೇವಾಲಯದಲ್ಲಿನ ಶ್ರೀ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮನವರ ದಿವ್ಯ ರಥೋತ್ಸವವು ಮಳವಳ್ಳಿ ಪಟ್ಟಣದಲ್ಲಿ ಜರುಗಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಸೋಮವಾರ ರಾತ್ರಿ ದೇವಾಲಯದ ಆವರಣದಲ್ಲಿ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮನವರ ಕಲ್ಯಾಣೋತ್ಸವವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಿತು. ಪೂಜೆ ಮಹಾಮಂಗಳಾರತಿ ನಂತರ ದೇವರ ಉತ್ಸವ ಮೂರ್ತಿಗಳನ್ನು ಅಲಂಕೃತ ರಥದಲ್ಲಿ ಕುಳ್ಳಿರಿಸಿ ನಂತರ ತಹಶೀಲ್ದಾರ್ ಜಯಣ್ಣ ಅವರು ರಥಕ್ಕೆ ಚಾಲನೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಸ್ವಾಮಿನಾಯಕ್ರವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಪಟ್ಟಣದ ಅಭಿವೃದ್ಧಿ ಬಗ್ಗೆ ಕೂಡ ಚರ್ಚೆ ನಡೆಯಿತು. ಸಭೆಯಲ್ಲಿ ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಅನ್ನುವಂಥ ಒಂದು ಡೀಟೇಲ್ಸ್ ಇಲ್ಲಿದೆ. ಸಭೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಚ್ಎಸ್ ರಾಜು ಅವರು, ತಾಲೂಕಿನಲ್ಲಿ ಬರಗಾಲವಿದ್ದು ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು. ಕುಡಿಯುವ ನೀರಿನ ವಿಚಾರದಲ್ಲಿ ಚೆಲ್ಲಾಟವಾಡುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಬಿಲ್ ಕಟ್ಟದೇ ಇದ್ದರೆ ಸಂಪರ್ಕ ಕಟ್ ಮಾಡುವ ಚೆಸ್ಕಾಂ ಅಧಿಕಾರಿಗಳು, ಅದೇ ರೀತಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಮುಂದಾಗಬೇಕು. ಇಲ್ಲದಿದ್ದರೆ ಸಾರ್ವಜನಿಕರೊಡಗೂಡಿ ಜನಪ್ರತಿನಿಧಿಗಳೇ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಕೆಲವೊಂದು ನಿಮಗೆ ಹೇಳಿದ್ನಲ್ಲ, ಅಯ್ಯ ನಾ ಬರೋದೇ 10 ಗಂಟೆಗೆ ಅಂತ ಕೆಲವೊಂದು ಎಲ್ಲ ಸಿಚುವೇಶನ್ ನಡೀಬಾರ್ದು, ಅದು ನಡೀಬಾರ್ದು ಅಂದಾಗ ನಾವೊಂದು ಸಿಸ್ಟಮೆಟಿಕ್ ಆಗಿ ಅವ್ರು ಕೇಳಿದ್ರೆ ಒಂದು ಭಯ ಇರುತ್ತೆ. ಫಾರೆಸ್ಟ್ ಅಧಿಕಾರಿಗಳು ಸುಮಾರು 10,000 ಗಿಡ ನೆಟ್ಟಿರುವುದಾಗಿ ಬರೆದುಕೊಂಡು ಬಂದು ಮಾಹಿತಿ ನೀಡಲು ಮುಂದಾದಾಗ ಕೆಂಡಮಂಡಲರಾದ ರಾಜು ಅವರು, ಎಲ್ಲಿ ನೆಟ್ಟಿದ್ದೀರಿ, ಯಾವಾಗ ನೆಟ್ಟಿದ್ದೀರಿ, ಅದರ ಸಮಗ್ರ ಮಾಹಿತಿ ನೀಡಿ ಎಂದು ಸೂಚನೆ ನೀಡಿದರು. ಆಗ ವಲಯ ಅರಣ್ಯಾಧಿಕಾರಿ ನಾಳೆಯೇ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದರು. ಸಸಿ ಕೊಡ್ತಾರಲ್ಲ ಮಾಡಿದ್ದೇವೆ.
ಸಭೆಯಲ್ಲಿ ರವಿ, ಚಂದ್ರಮೌಳಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರ ಎಷ್ಟೇ ಹಾಲಿನ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ, ಮನ್ಮೂಲಗಳು ನಾವು ರೈತರ ಪರವಾಗಿ ಇದ್ದೀವಿ ಅಂತ ಹೇಳಿದ್ರು ಕೂಡ, ಹಾಲು ಮಾರಾಟ ಮಾಡುವ ರೈತರ ಪರಿಸ್ಥಿತಿ ಅಷ್ಟೇನು ಸುಧಾರಣೆ ಆಗಿಲ್ಲ. ಸಾಕಷ್ಟು ವ್ಯತ್ಯಯಗಳು ಆಗ್ತಾನೆ ಇರ್ತವೆ. ನಾವು ಎಷ್ಟೇ ಹಾಲು ಹಾಕಿದ್ರು, ಎಷ್ಟೇ ನಾವು ಖರೀದಿ ಮಾಡಿದ್ರು, ಅದರಲ್ಲಿ ಗುಣಮಟ್ಟ ಕಾಪಾಡ್ಕೊಳ್ತಿಲ್ಲ ಅನ್ನುವಂಥ ಆರೋಪಗಳು ಬರ್ತವೆ. ಆದರೆ ರೈತರದ್ದು ಒಂದೇ ಒಂದು ಡಿಮ್ಯಾಂಡು, ನಾವು ಕೊಡುವಂಥ ಹಾಲಿಗೆ ಒಳ್ಳೆಯ ರೇಟ್ ಕೊಡಿ ಅನ್ನುವಂಥದ್ದು. ಆದರೆ ಅವರ ನ್ಯಾಯ, ಅವರಿಗೆ ಪಾಲಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಾಗಮಂಗಲ ಸಮೀಪದ ಹೆದ್ದಾರಿಯಲ್ಲಿ, ದೇವಲಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದ ಬೆಂಗಳೂರು ಜಲಸೂರು ಹೆದ್ದಾರಿಯಲ್ಲಿ ಹಾಲಿನ ವಾಹನ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರು ಹಾಲಿನ ಗುಣಮಟ್ಟವಿಲ್ಲವೆಂದು ಹಾಲು ವಾಪಸ್ಸು ಕಳಿಸುತ್ತಿದ್ದು ಬೇಸತ್ತ ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದು, ಜಿಲ್ಲೆಯ ರೈತರಿಂದ ಪಡೆದ ಹಾಲಿಗೆ ಕಡಿಮೆ ಗುಣಮಟ್ಟವೆಂದು ಕಡಿಮೆ ದರ ನಿಗದಿ ಮಾಡಿರುವುದು ಯಾವ ನ್ಯಾಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ದರೋಡೆ ಮಾಡ್ತಾ ಇದೆ, 8 4 5 ಟೆಕ್ ಬಂದು ಹಾಲು ತಗೋತಾ ಇಲ್ಲ, 4 3 ಬಂದು ತಗೋತಾ ಇಲ್ಲ, ಮಂಡ್ಯ 20 ರೂಪಾಯಿ ಹಾಲು ರೈತರು ಕೊಟ್ಟು ದೋಖಾ ಮಾಡ್ತಾವ್ರೆ. ಈ 1 ಲೀಟರ್ ನೀರು 20 ರೂಪಾಯಿ ಇವತ್ತು ಹಾಲಿಗೆ. ನೇತೃತ್ವವನ್ನು ಶಿವಕುಮಾರ್ ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಅಧಿಕಾರಿಗಳಿಂದ ದಿಢೀರ್ ದಾಳಿ, ಪ್ಲಾಸ್ಟಿಕ್ ಕೈಚೀಲಗಳ ವಶ, ದಂಡ ವಿಧಿಸುವ ಎಚ್ಚರಿಕೆ. ಡೆಂಗ್ಯೂ ಜ್ವರಕ್ಕೆ ಬಲಿಯಾದ ವಿದ್ಯಾರ್ಥಿನಿ, ಕೆಆರ್ ಪೇಟೆ ತಾಲೂಕಿನ ಅಗಸರಹಳ್ಳಿಯಲ್ಲಿ ಘಟನೆ, ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ಮಂಡ್ಯ ಪೊಲೀಸರ ಕಾರ್ಯಾಚರಣೆ, ನಾಗಮಂಗಲದಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದ ಕದೀಮರ ಬಂಧನ, ಮಾರು ಸಮೇತ ಆರೋಪಿಗಳು ವಶಕ್ಕೆ. ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ವಿದ್ಯುತ್ ಅವಘಡ, ಕಂಪ್ಯೂಟರ್ ಸೇರಿದಂತೆ ಹಲವು ವಸ್ತುಗಳು ಭಸ್ಮ, ಬೆಂಕಿಗಾಹುತಿಯಾದ ದಾಖಲೆಗಳು. ಸಂವಿಧಾನದ 370ನೇ ವಿಧಿ ಅಸಿಂಧು, ಶ್ರೀರಂಗಪಟ್ಟಣದಲ್ಲಿ ಸ್ವಾಗತ, ಮಳವಳ್ಳಿಯಲ್ಲಿ ಪ್ರತಿಭಟನೆ. ಮಂಡ್ಯದಲ್ಲಿ ಪ್ಯಾನಲ್ ವಕೀಲರಿಗೆ ತರಬೇತಿ ಕಾರ್ಯಾಗಾರ, ಕಾನೂನು ವ್ಯಾಪ್ತಿಯಲ್ಲಿ ವಿಚಾರಣೆ ನಡೆಸಿ ವಕೀಲರಿಗೆ ನ್ಯಾಯಾಧೀಶರಾದ ವಿಜಯಕುಮಾರಿ ಸಲಹೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೋನಾ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.